ನಮಸ್ಕಾರ, ಎಜುಟೆಕ್ ಯೋಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಪ್ರಯೋಗದಲ್ಲಿ ನಾವು ತಟಸ್ಥೀಕರಣ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಪ್ರಯೋಗದ ಕುರಿತು ತಿಳಿಯೋಣ. ತಟಸ್ಥೀಕರಣ, ನಿರ್ದಿಷ್ಟ ಪ್ರಮಾಣದ ಆಮ್ಲಕ್ಕೆ ನಿರ್ದಿಷ್ಟ ಪ್ರಮಾಣದ ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಆಮ್ಲೀಯವೂ ಅಲ್ಲದ ಪ್ರತ್ಯಾಮ್ಲೀಯವೂ ಅಲ್ಲದ ತಟಸ್ಥ ದ್ರಾವಣ ಉಂಟಾಗುತ್ತದೆ. ಈ ಕ್ರಿಯೆಗೆ ತಟಸ್ಥೀಕರಣ ಎನ್ನುವರು. ಬನ್ನಿ ನಾವೀಗ ಈ ತಟಸ್ಥೀಕರಣ ಪ್ರಯೋಗವನ್ನು ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಒಂದು ಕೊನಿಕಲ್ ಫ್ಲಾಸ್ಕ್, ಫಿನಾಪ್ತಲಿನ್ ಇಂಡಿಕೇಟರ್ ಅಥವಾ ಸೂಚಕ, ಲಿಟ್ಮಸ್ ಕಾಗದಗಳು ಮತ್ತು ಡ್ರಾಪರ್ಗಳು. ನಿಮಗೆ ತಿಳಿದಿರುವಂತೆ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ, ಹಾಗೂ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಈಗ ನಾನು ತೆಗೆದುಕೊಂಡಿರುವಂತಹ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಲಿಟ್ಮಸ್ ಪರೀಕ್ಷೆಯನ್ನು ಮಾಡೋಣ. ಮೊದಲಿಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಲಿಟ್ಮಸ್ ಅನ್ನು ಹಾಕ್ತೀನಿ. ನೋಡಿ, ಇವಾಗ ಇದು ಕೆಂಪಾಗಿಯೇ ಉಳಿದಿದೆ. ಅದೇ ರೀತಿ ಇದರಲ್ಲಿ ನೀಲಿ ಲಿಟ್ಮಸ್ ಅನ್ನು ಹಾಕ್ತೀನಿ. ಇವಾಗ ಇದು ಕೆಂಪು ಬಣ್ಣಕ್ಕೆ ತಿರುಗಿದೆ, ಹಾಗಾಗಿ ಇದು ಆಮ್ಲ ಅನ್ನೋದು ಕನ್ಫರ್ಮ್ ಆಯಿತು. ನೆಕ್ಸ್ಟ್, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತೆಗೆದುಕೊಂಡು ಇದರಲ್ಲಿ ನೀಲಿ ಲಿಟ್ಮಸ್ ಅನ್ನು ಹಾಕಿದಾಗ ಅದು ನೀಲಿಯಾಗಿಯೇ ಉಳಿದಿದೆ. ಅದೇ ರೀತಿ ಇದರಲ್ಲಿ ಕೆಂಪು ಲಿಟ್ಮಸ್ ಅನ್ನು ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಇದು ಒಂದು ಪ್ರತ್ಯಾಮ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ್ವಿ. ನೆಕ್ಸ್ಟ್, ಒಂದು ಕೊನಿಕಲ್ ಫ್ಲಾಸ್ಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು. ಈ ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನಂತೆ ಒಂದು ಬಣ್ಣರಹಿತ ದ್ರಾವಣವಾಗಿದೆ. ಹಾಗೆಯೇ ನಾನಿಲ್ಲಿ ತೆಗೆದುಕೊಂಡಿರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲವೂ ಸಹ ಬಣ್ಣರಹಿತವಾಗಿದೆ. ಆದ್ದರಿಂದ ಇವೆರಡನ್ನು ಸೇರಿಸಿದಾಗ ನಮಗೆ ತಟಸ್ಥೀಕರಣ ಕ್ರಿಯೆಯ ಎಂಡ್ ಪಾಯಿಂಟನ್ನು ಗುರುತಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಎಂಡ್ ಪಾಯಿಂಟನ್ನು ತಿಳಿಯಲಿಕ್ಕೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ 2-3 ಹನಿ ಫಿನಾಪ್ತಲಿನ್ ಇಂಡಿಕೇಟರನ್ನು ಹಾಕಬೇಕಾಗ್ತದೆ. ಫಿನಾಪ್ತಲಿನ್ ಹನಿಗಳನ್ನು ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಹಾಕ್ತಿದ್ದಂತೆ ಇದರ ಬಣ್ಣ ಪಿಂಕ್ ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಒಮ್ಮೆ ಇದನ್ನು ಈ ರೀತಿ ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಡ್ರಾಪರ್ ಸಹಾಯದಿಂದ ನಿಧಾನವಾಗಿ ಹನಿ ಹನಿಯಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕುತ್ತಾ ಹೀಗೆ ಮಿಕ್ಸ್ ಮಾಡುತ್ತಾ ಇರಬೇಕು. ಹೀಗೆ ಮಾಡ್ತಾ ಹೋದಂತೆ ಒಂದು ಹಂತದಲ್ಲಿ ಈ ಸೋಡಿಯಂ ಹೈಡ್ರಾಕ್ಸೈಡ್ನ ಗುಲಾಬಿ ಬಣ್ಣವು ಹೋಗಿ ಅದು ಬಣ್ಣರಹಿತವಾಗುತ್ತದೆ. ಇದುವೇ ಈ ಪ್ರಯೋಗದ ಎಂಡ್ ಪಾಯಿಂಟ್, ತಟಸ್ಥೀಕರಣ. ನಾವೀಗ ಈ ದ್ರಾವಣವನ್ನು ಒಂದು ವಾಚ್ ಗ್ಲಾಸ್ಗೆ ಹಾಕಿಕೊಂಡು ಪುನಃ ಲಿಟ್ಮಸ್ ಪರೀಕ್ಷೆಯನ್ನು ನಡೆಸಿದರೆ ನೀಲಿ ಲಿಟ್ಮಸ್ ನೀಲಿಯಾಗಿಯೇ ಇರುತ್ತದೆ ಮತ್ತು ಕೆಂಪು ಲಿಟ್ಮಸ್ ಕೆಂಪಾಗಿಯೇ ಉಳಿಯುತ್ತದೆ. ಅಂದರೆ ಈ ದ್ರಾವಣ ಈಗ ಆಮ್ಲೀಯವೂ ಅಲ್ಲ ಹಾಗೂ ಪ್ರತ್ಯಾಮ್ಲೀಯವೂ ಅಲ್ಲ, ಬದಲಾಗಿ ಇದೊಂದು ತಟಸ್ಥ ದ್ರಾವಣವಾಗಿದೆ. ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಎಂಬ ಲವಣ ಮತ್ತು ನೀರು ಉತ್ಪತ್ತಿಯಾಗಿದೆ. ಹೀಗೆ ನಿರ್ದಿಷ್ಟ ಪ್ರಮಾಣದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ಲವಣ ಮತ್ತು ನೀರು ಉತ್ಪತ್ತಿಯಾಗುವ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಎನ್ನುವರು.